ಬಚ್ಚೇಗೌಡ ಕಳಿಸಿದ್ನ? ಏನ್ ವಿಷಯ? ಇನ್ನೇನಿರುತ್ತಯ್ಯ ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆ ದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕಾಕಿ ಹಾಕಿರೋ ಕಲಬೆರಕೆ ನನ್ನ ಮಕ್ಕಳು ಈ ಮನೆ ಕಡೆ ಕದ್ದು ನೋಡೋದಕ್ಕೂ ಉಚ್ಚರಿಕೋತಾರೆ. ಅಂಥದ್ರಲ್ಲಿ ವಿತೌಟ್ ಪರ್ಮಿಷನ್ ಎಂಟ್ರಿ ಆಗಿದ್ದು ಅಲ್ಲದೆ ಆ ದಿನ ಅರೆಸ್ಟ್ ಮಾಡ್ತೀನಿ ಅಂತೇನೋ? ನನಗೇನೋ ಹೊಡೆದು ಬಿಟ್ರಿ, ಅವ್ರಿಗೇನು ಹೇಳ್ತೀರ? ಯಾವನ ಅವನು? ಇವನ್ ಯಾವನ? ಇವನು ಬೆಟ್ಟ ಬಂದಂಗ್ ಬಿಟ್ಟವನೇ ತಿರುಪತಿ. ತಿರುಪತಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದೇಲಿ ಅರೆಸ್ಟ್ ಮಾಡೋದಿಕ್ಕೆ ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವು ಅವ್ರ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ್ ಮನ್ಲಿಲ್ಲ. ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗರೇಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನಾಗೆ ಕೆಳಗ್ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲು. ನಿನ್ನ ಕಾಕಿ ಕದರ್ಗೆ ಎದ್ರುಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ಟ ಮಗನ ಕೊಂದಾಗ್ಬಿಡ್ತೀನಿ. ಆದರ್ಶ್! ಅಯ್ಯೋ ಆದಿ. ಆದರ್ಶ್ ಸರ್, ಇವನ್ ಯಾವ ಕೆನೆಗೆ ಹೊಡೆದಿದ್ದು? ಏನ್ ಮಾಡ್ತಿದ್ಯಾ ನನ್ ವಿರೋಧ ಪಕ್ಷ? ಯೋಚನೆ ಮಾಡ, ನೀನು ನನ್ಗೆ ಹೊಡೆದ್ರೆ ಪೊಲೀಸ್ ದಟ್ ಇಸ್ ಪೊಲೀಸ್. ಮೊದ್ಲ ಮೆಟ್ಲು ಕಡೆಯ ಎನ್ಕೌಂಟರ್ ಮಾಡೋದಕ್ಕೂ ಹೇಳ್ತಿಲ್ಲ. ಅವ್ರ ಅಪ್ಪನ ಫೋನ್ ಅವ್ರ ವಿಷಯ ಎಲ್ಲ ಹೇಳ್ಬಿಡು. ಹಾಗೆ ಇದಕ್ಕೆಲ್ಲ ಫಿಟ್ಟಿಂಗ್ ಹಿಡಿದ ರಾಸ್ಕಲ್ ಬಂಡಾರ್ ಅಂತ ಹೇಳಯ್ಯ. ಮೈಕಲ್ ರಾಜ್, ಹೆಂಗೋ ಒಂದ್ ಫಿಟ್ಟಿಂಗ್ ಮಡ್ಗಿ ನಿಮ್ ಮಗನ ಲಾಕ್ ಮಾಡ್ದಂಗಾಯ್ತು. ಇನ್ ಅವನು ಆ ತಿರುಪ್ತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನ್ ಅವನ ಹೋಟೆಲ್ ಮತ್ತೆ ಊಟ ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ, ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ವ್ಯವಹಾರ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕೆಲ್ ಮಹಾನ್ ಖತರ್ನಾಕ್ ಅದನ್ನ, ಅವನಿಗೆ ಮುಹೂರ್ತ ಮಾಡೋರು ಯಾರು ಅಂತ? ಒಂಟೆ ಒಂಟೆ ಕೃಷ್ಣ. ಏ ಲಾಯರೇ, ಮೈಕೆಲ್ ಡೀಲ್ ಆಗ್ಬೇಕು. ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ, ಒಂಟೆನ ಈಚೆ ಕರ್ಸು.